ಕೃಷ್ಣಯ್ಯ ಶೆಟ್ರೆ, ನಿಮಗೂ ಆಘಾತ ಆಗಿರ್ಬೋದು ಈ ಸುದ್ದಿಯನ್ನ ಕೇಳಿ. ಪ್ರಸಾದದಲ್ಲಿ ಪ್ರಾಣಿಗಳ ಒಂದು ಕೊಬ್ಬನ್ನ ಬಳಕೆ ಮಾಡ್ತಾ ಇತ್ತು ಹಿಂದಿನ ಸರ್ಕಾರ ಅಂತೇಳಿ. ನೀವು ಒಬ್ಬ ಭಕ್ತರಾಗಿ, ಅಂದ್ರೆ ಲಡ್ಡುಗಳನ್ನ ಇಲ್ಲಿ ತರಿಸ್ಕೊಡ್ತಾ ಇದ್ರಿ, ಹಂಚ್ತಾ ಇದ್ರಿ, ತೀರ್ಥಗಳನ್ನ ತರಿಸ್ತಾ ಇದ್ರಿ, ಹಂಚ್ತಾ ಇದ್ರಿ, ಒಬ್ಬ ಭಕ್ತರಾಗಿ, ಒಬ್ಬ ರಾಜಕಾರಣಿನೂ ಆಗಿ ಈ ಸ್ಟೇಟ್ಮೆಂಟ್ಗೆ ನಿಮ್ಮ ಉತ್ತರ ಏನು, ಅಥವಾ ಯಾವ ತರ ಪ್ರತಿಕ್ರಿಯೆ ಕೊಡ್ತೀರಾ? ಮೇಡಮ್ ನಮಸ್ಕಾರ. ಈ ವಿಷಯ ಕೇಳಿದ ತಕ್ಷಣ ನನಗೆ ಬಹಳ ದೊಡ್ಡ ಮನಸ್ಸಿಗೆ ಆಘಾತ ಆಯ್ತು. ಬಹಳ ನೋವಿನ ಸಂಗತಿ ಇದು, ಆಗ್ಬಾರ್ದಾಗಿತ್ತು ಅಂತ ನನ್ನ ಭಾವನೆ. ಈಗ ಅವ್ರದೇ ಸರ್ಕಾರ, ಚಂದ್ರಬಾಬು ನಾಯ್ಡು ಸರ್ಕಾರ ಏನು ಹೇಳ್ತಿದೆ, ಈಗ ಅವ್ರದೇ ಕಂಟ್ರೋಲ್ ಇರೋದ್ರಿಂದ ಬೇಗ ಅದನ್ನ ರೆಕ್ಟಿಫೈ ಮಾಡಿ ಒಳ್ಳೆ ರೀತಿ ಆಗೋ ರೀತಿಯಲ್ಲಿ ಮಾಡೋದ್ರೆ ಒಳ್ಳೇದಮ್ಮ. ಈಗ ತುಪ್ಪನೇ ಬಳಕೆ ಮಾಡಕ್ ಹೇಳಿದೆ ನಮ್ಮ ಸರ್ಕಾರ ಅಂದ್ರೆ, ಅವರು ದುಡ್ಡು ನಾಸಿಗೆ ಏನೆಲ್ಲ ಮಾಡಿದ್ದಾರೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಲ್ಲಿ ಬೆಟ್ಟದ ಮೇಲೆ. ಇದೊಂದೇ ಇಲ್ಲ, ನಾನಾ ರೀತಿ ಅಕ್ರಮಗಳು ನಡೀತಾ ಇದೆ, ಈಗಲೂ ನಡೀತಾ ಇದೆ ಅಲ್ಲಿ. ಭಕ್ತರ ಅದು ಒಂದಲ್ಲ, ದರ್ಶನದಿಂದ ಹಿಡಿದು ದರ್ಶನ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ್ದಾವೆ, VIP ದರ್ಶನ ಇವೆಲ್ಲ. ಮತ್ತೆ ಅಲ್ಲಿನ ಪೊಲೀಸ್ನವರು ಹಣ ತಗೊಂಡು 2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಯೂ ಇದ್ರು ಕೂಡ ಹತ್ತಿರದಲ್ಲಿ ಬಿಡ್ತಾರೆ ಹಣ ತಗೊಂಡು. ಈ ತರದೆಲ್ಲ ಸಾಕಷ್ಟು ನಡೀತಿದೆ. ಮತ್ತೆ ಈ ಕರ್ನಾಟಕದಿಂದ ಏನು ನಮ್ಮ ಡೈರಿ ತುಪ್ಪ ಹೋಗ್ತಿತ್ತು, ಅಲ್ಲಿ ತನಕ ಇದರ ಕಂಪ್ಲೇಂಟ್ಸ್ ಒಂದು ಇರ್ಲಿಲ್ಲ. ಹೌದು, ನಮ್ಮ ನಿಲ್ಸಿದ್ರು ಈ ವ್ಯಾಪಾರಸ್ಥರು ದುಡ್ಡಿನ ಆಸೆಗೆ ಇಂಥವೆಲ್ಲ ಮಾಡಿರ್ತಾರೆ. ಈಗ ಟೆಂಡರ್ ಅನ್ಯ ಧರ್ಮೀಯರಿಗೆ ಕೊಡೋದ್ರಿಂದಾನೇ ಈ ಸಮಸ್ಯೆಗಳಾಗ್ತಿದೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ನೀವು ಕೂಡ ಲಡ್ಡುನ ತರಿಸ್ತಾ ಇದ್ರಿ, ಅವಾಗ ಕ್ವಾಲಿಟಿ ಹೆಂಗಿತ್ತು? ಅವ್ರಿಗೆ ಭಾವನೆ ಇರಲ್ವಲ್ಲ, ಅವ್ರ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ನಮ್ಮ ಭಗವಂತನ ಮೇಲೆ ನಂಬಿಕೆನೂ ಇರಲ್ಲ, ಮತ್ತೆ ಬೇರೆ ತರ ಈ ರೀತಿ ಡೆವಲಪ್ ಕಡಿಮೆ ರೇಟಿಂಗ್ ಏನಾಗುತ್ತೆ ಅದನ್ನ ಕೊಟ್ಬಿಡ್ತಾರೆ ವ್ಯವಹಾರ ದೃಷ್ಟಿಯಿಂದ ಮಾತ್ರ ನೋಡಿ. ನಿಜ 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 ನಿಜ. ಈಗ ನೀವು ತರಿಸ್ತಾ ಇದ್ರಲ್ಲ ಭಕ್ತರಿಗೆ ಪ್ರಸಾದ, ಆವಾಗ ಕ್ವಾಲಿಟಿ ಹೇಗಿತ್ತು ಅಂತ ಅನಿಸ್ತಿತ್ತು ನಿಮ್ಗೆ? ಸೇವಿಸಿದವ್ರಿಗೆ ಗೊತ್ತಿರುತ್ತೆ. ಈಗ ನಾನು ಬೆಂಗಳೂರು ಡೈರಿ ತುಪ್ಪ ಬಿಟ್ರೆ ನಾನು ಯಾವ್ದು ಬಳಸ್ತಾ ಇರ್ಲಿಲ್ಲ, ಬೇರೆ ಯಾವ್ದೇ ಪ್ರೈವೇಟ್ ಕಂಪನಿಗಳು ಒಂದು ತುಪ್ಪನು ಒಂದು ದಿನಾನು ತರಿಸಿಲ್ಲ. ನಾನು ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ಕೂಡ ಅದೇ ತುಪ್ಪ ಬಳಸಿದ್ದೀನಮ್ಮ ನಾನು. ಈಗ ಆಯಿಲ್ ಏನಿದೆ ತುಪ್ಪ ಇರ್ಲಿ, ಪ್ರತಿನಿತ್ಯ ಬಡವರು ತಿನ್ನೋ ಆಯಿಲ್ ಕೂಡ ಕಲಬೆರಕೆನೆ. 1 KG ಕಡಲೆ ಬೀಜಕ್ಕೆ 250 ಗ್ರಾಮ್ ತುಪ್ಪ ಎಣ್ಣೆ ಬರುತ್ತೆ. ಇವ್ರು 100 ರೂಪಾಯಿ 150 ರೂಪಾಯಿಗೆ ಹೆಂಗೆ ಕೊಡ್ತಾ ಎಣ್ಣೆ ಕೆಜಿ ಅಂಗಡಿಯಲ್ಲಿ? ಅದೆಲ್ಲ ಆಯಿಲ್ ಅಲ್ಲಿ ದೊಡ್ಡ ಮಾಫಿಯಾನೇ ಇದೆ, ಅದು ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಡಾಕ್ಟರ್ಗಳೇ ಹೇಳ್ತಾರೆ. ಬಟ್ ಇಲ್ಲಿ ಭಕ್ತಿ ಜೊತೆಗೆ ಒಂಥರ ಮನ್ಸಿಗೆ ಘಾಸಿ ಆಗುವಂತ ವಿಷಯ, ಇದು ಪಾವಿತ್ರ್ಯದ ವಿಷಯ ಆಗುತ್ತೆ. ಅಪವಿತ್ರ ಮಾಡ್ಬಿಟ್ರಲ್ಲ ಅಂತ ಅಪಮಾನ ಮಾಡ್ದಂಗಾಗುತ್ತೆ. ತಿರುಪತಿ ಲಾಡು ಅಂದ್ರೆ ಭಗವಂತನ ನೇರವಾಗಿ ದರ್ಶನ ಮಾಡದಂಗೆ ಬೆಲೆ ಕೊಡ್ತಾರೆ ಅದಕ್ಕೆ. ಹೌದೌದು ಜನ ಆ ಭಗವಂತನ ಸನ್ನಿಧಿಯಲ್ಲಿ ಇಂತ ತಪ್ಪು ಮಾಡಿದ್ರೆ ಖಂಡಿತ ಭಗವಂತ ಮೆಚ್ಚಲ್ಲ. ಅವ್ರಿಗೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಮಟ್ಟ ಹಾಕಿ ಹಾಕ್ತಾನೆ ಭಗವಂತ. ಆದ್ರೆ ಸ್ವಲ್ಪ ದಿವಸ ಇದು ನಡೆದಿರುವಂತದ್ದು ಬಹಳ ನೋವಾಗುತ್ತೆ. ಸರಿ ಸರ್, ಮುಂದೆ ಏನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಶೆಟ್ರೆ ಮಾತಾಡಿದಕ್ಕೆ. ಇದು ರಾಜಕೀಯವಾಗಿ ಎಷ್ಟು ಪರಸ್ಪರ ವಾಕ್ಸಮರ ನಡೀತಾ ಇದೆ ಅಂದ್ರೆ, ದೇವ್ರ ಮುಂದೆ ಬಂದು ಈ ತರದ ಆಗಿಲ್ಲ, ನಾವು ಪ್ರಮಾಣ ಮಾಡಕ್ ರೆಡಿ ಇದೀವಿ ಅಂತ ಹೇಳಿ ಜಗನ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ನಾಯ್ಡುಗೆ ಚಾಲೆಂಜ್ ಆಗ್ತಾ ಇದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.